ಹಾಯ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕಾಂಗ್ರೆಸ್ನ ಹಿರಿಯ ನಾಯಕ ಆರ್ ಧ್ರುವ ನಾರಾಯಣ್ ತಮ್ಮ ಅರವತ್ತೊಂದನೇ ವಯಸ್ಸಲ್ಲಿ ಇಹಲೋಕದ ಪಯಣ ಮುಗಿಸಿದ್ದಾರೆ ಇಂಥ ಧ್ರುವ ನಾರಾಯಣ್ ಒಂದ್ಸಲ ಬಿಜೆಪಿಯಿಂದ ಎಲೆಕ್ಷನ್ ಗೆ ನಿಂತಿದ್ರು ಅನ್ನೋ ವಿಚಾರ ನಿಮಗೊತ್ತಾ ಗೊತ್ತಾ ಅದಿರ್ಲಿ ಎಲೆಕ್ಷನ್ ಒಂದರಲ್ಲಿ ಕೇವಲ ಒಂದೇ ಒಂದು ಓಟಿನಿಂದ ಗೆದ್ದು ಎಂಎಲ್ಎ ಆದ ಸ್ಟೋರಿ ಗೊತ್ತ ಇವರ ಬಗ್ಗೆ ಇಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆವರೆಗೂ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರ ಜುಲೈ ಮೂವತ್ತೊಂದರಂದು ಜನನ ಫ್ರೆಂಡ್ಸ್ ಆರ್ ಧ್ರುವ ನಾರಾಯಣ್ ಅಥವಾ ರಂಗಸ್ವಾಮಿ ಧ್ರುವ ನಾರಾಯಣ್ ಹುಟ್ಟಿದ್ದು ಒಂಬೈನೂರ ಅರವತ್ತೊಂದರ ಜುಲೈ ಮೂವತ್ತೊಂದನೇ ತಾರೀಕು ಚಾಮರಾಜನಗರ ಜಿಲ್ಲೆಯ ಹೆಗ್ಗವಾಡಿ ಎಂಬ ಗ್ರಾಮದಲ್ಲಿ ತಂದೆ ರಂಗಸ್ವಾಮಿ ತಾಯಿ ಸಿದ್ದಮ್ಮ ಇವರ ಪತ್ನಿ ಹೆಸರು ವೀಣಾ ಈ ದಂಪತಿಗೆ ದರ್ಶನ್ ಮತ್ತು ಧೀರೇನ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇದರಲ್ಲಿ ಒಬ್ಬರು ವಕೀಲರಾಗಿದ್ರೆ ಮತ್ತೊಬ್ರು ವಿದೇಶದಲ್ಲಿದ್ದಾರೆ ಇವರದು ಪರಿಶಿಷ್ಟ ಜಾತಿ ಅಥವಾ ಎಸ್ಸಿಯ ಆದಿ ಕರ್ನಾಟಕ ಸಮುದಾಯ ಬೆಂಗಳೂರಿನಲ್ಲಿ ಶಿಕ್ಷಣ ಎಂಎಸ್ಸಿ ವಿದ್ಯಾರ್ಹತೆ ಧ್ರುವ ನಾರಾಯಣ್ ಬೆಂಗಳೂರಿನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಥವಾ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ವಿಷಯದಲ್ಲಿ ಬಿಎಸ್ಸಿ ಪದವಿ ಮತ್ತು ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ರಾಜಕೀಯ ಪ್ರವೇಶ ಫ್ರೆಂಡ್ಸ್ ಧ್ರುವ ನಾರಾಯಣ್ ತಮ್ಮ ಇಪ್ಪತ್ತೆರಡನೇ ವಯಸ್ಸಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಮುಂದಿನ ವರ್ಷವೇ ಅಂದ್ರೆ ಎಂಬತ್ನಾಲ್ಕರಲ್ಲಿ ಅಗ್ರಿಕಲ್ಚರ್ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದ್ರು ಅದೇ ವರ್ಷ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯಾದ ಎನ್ಎಸ್ಯುಐನ ಬೆಂಗಳೂರು ಘಟಕದ ಅಧ್ಯಕ್ಷರಾದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂದ್ರೆ ತಾವು ಎಂಎಸ್ಸಿ ಓದುತ್ತಿದ್ದಾಗ ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ್ರು ಹೀಗೆ ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯವಾಗಿ ಒಂದೊಂದೇ ಮೆಟ್ಟಿಲು ಮೇಲಕ್ಕೆ ಹತ್ತುತ್ತಾ ಹೋದ್ರು ಮೊದಲ ಚುನಾವಣೆಗೆ ಬಿಜೆಪಿಯಿಂದ ಸ್ಪರ್ಧೆ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದ ಧ್ರುವ ನಾರಾಯಣ್ ಮೊದಲ ಸಲ ಎಲೆಕ್ಷನ್ಗೆ ನಿಲ್ಲೋದು ಬಿಜೆಪಿಯಿಂದ ಅನ್ನೋದು ಗಮನಾರ್ಹ ಬಹುಶಃ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿರ್ಲಿಲ್ವೋ ಅಥವಾ ಬೇರೆ ಕಾರಣವೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭೆ ಚುನಾವಣೆಗೆ ಬಿಜೆಪಿಯಿಂದ ಕಣಕ್ಕಿಳಿದ್ರು ಚಾಮರಾಜನಗರ ಜಿಲ್ಲೆಯ ಸಂತೇಮರಹಳ್ಳಿ ಕ್ಷೇತ್ರ ಇವರ ಆಯ್ಕೆಯಾಗಿತ್ತು ಕಾರಣ ಇದು ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು ಹೀಗೆ ಎಲೆಕ್ಷನ್ ನಿಂತ ಧ್ರುವ ನಾರಾಯಣ್ ಸುಮಾರು ಐದು ಸಾವಿರ ಓಟ್ಗಳಿಂದ ಸೋತೋದ್ರು ಎರಡನೇ ಎಲೆಕ್ಷನ್ ನಲ್ಲಿ ಒಂದು ಓಟಿನ ರೋಚಕ ಜಯ ತೊಂಬತ್ತೊಂಬತ್ತರ ಚುನಾವಣೆಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಿದ್ದ ಧ್ರುವ ನಾರಾಯಣ್ ಎರಡು ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆಯನ್ನ ಕಾಂಗ್ರೆಸ್ನಿಂದ ಎದುರಿಸಿದ್ರು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಜಿದ್ದಿನ ಫೈಟ್ ಏರ್ಪಡ್ತು ಕೊನೆಗೆ ರಿಸಲ್ಟ್ ಬರುವಾಗ ಜಸ್ಟ್ ಒಂದೇ ಒಂದು ಓಟಿನ ಅಂತರದಿಂದ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿದ್ರು ಧ್ರುವನಾರಾಯಣ್ ಈ ಮೂಲಕ ಸಂತೇಮರಹಳ್ಳಿ ಕ್ಷೇತ್ರದ ಎಂಎಲ್ಎ ಆದ್ರು ಮೂರನೇ ನಲ್ಲಿ ಭರ್ಜರಿ ಗೆಲುವು ಎರಡು ಸಾವಿರದ ಎಂಟರ ವಿಧಾನಸಭೆ ಚುನಾವಣೆ ಟೈಮ್ ಅಲ್ಲಿ ರಾಜ್ಯದ ಹಲವೆಡೆ ಬಿಜೆಪಿ ಪರ ಒಂಥರ ಅನುಕಂಪದ ಅಲೆ ಇತ್ತು ಕಾರಣ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪಗೆ ಅಧಿಕಾರ ಬಿಟ್ಟುಕೊಡ್ಲಿಲ್ಲ ಅನ್ನೋ ವಿಚಾರ ಬಿಜೆಪಿಗೆ ಪ್ಲಸ್ ಆಗಿತ್ತು ಇದರ ನಡುವೆ ಕ್ಷೇತ್ರಗಳ ವಿಂಗಡಣೆ ಆಗಿ ಸಂತೇಮರಹಳ್ಳಿ ಕ್ಷೇತ್ರ ಚಾಮರಾಜನಗರ ಜಿಲ್ಲೆಯ ಮತ್ತೊಂದು ಕ್ಷೇತ್ರವಾದ ಕೊ ದ ಜೊತೆ ವಿಲೀನವಾಯಿತು ಕೊಳ್ಳೇಗಾಲ ಕೂಡ ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು ಎರಡು ಸಾವಿರದ ಎಂಟರ ಎಲೆಕ್ಷನ್ ಅನ್ನ ಈ ಕ್ಷೇತ್ರದಲ್ಲಿ ಎದುರಿಸಿದ ಧ್ರುವ ನಾರಾಯಣ್ ಭರ್ಜರಿ ಹನ್ನೆರಡು ಸಾವಿರ ಓಟ್ಗಳಿಂದ ಗೆದ್ರು ಎರಡನೇ ಸಲ ಕಾಂಗ್ರೆಸ್ ಎಂಎಲ್ಎ ಆದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಧ್ರುವ ನಾರಾಯಣ್ ಶಾಸಕರಾಗಿದ್ದ ಟೈಮ್ ಅಲ್ಲೇ ಎರಡು ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆ ಬಂತು ಆಗ ಎಸ್ಸಿ ಅಭ್ಯರ್ಥಿಗಳಿಗೆ ಮೀಸಲಾಗಿದ್ದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇವರನ್ನೇ ಕಣಕ್ಕಿಳಿಸಿತು ಈ ಚುನಾವಣೆಯಲ್ಲಿ ನಾಲ್ಕು ಸಾವಿರ ಓಟ್ಗಳಿಂದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಜಯಭೇರಿ ಬಾರಿಸಿದ್ರು ಚೊಚ್ಚಲ ಪ್ರಯತ್ನದಲ್ಲೇ ಸಂಸದರಾದ್ರು ಇದರ ಬೆನ್ನಲ್ಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ನಲ್ಲಿ ಭರ್ಜರಿ ಗೆಲುವು ಒಂದು ಸಲ ಸಂಸದರಾಗಿದ್ದ ಆರ್ ಧ್ರುವ ನಾರಾಯಣ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು ಆ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸುಮಾರು ಒಂದೂವರೆ ಲಕ್ಷ ಓಟ್ಗಳಿಂದ ಗೆದ್ರು ಸಂಸದರಾಗಿ ಮುಂದುವರಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಗ್ನವಾಯ್ತು ಹ್ಯಾಟ್ರಿಕ್ ಕನಸು ಎರಡು ಸಲ ಎಂಪಿಯಾಗಿದ್ದ ಆರ್ ಧ್ರುವ ನಾರಾಯಣ್ ಹ್ಯಾಟ್ರಿಕ್ ಗುರಿಯೊಂದಿಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ನಿಂತ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಫೈಟ್ ಏರ್ಪಡ್ತು ಕೊನೆಗೆ ಬಿಜೆಪಿಯ ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಕೇವಲ ಸಾವಿರದ ಎಂಟುನೂರ ಹದಿನೇಳು ಓಟ್ಗಳಿಂದ ಸೋತ್ರು ಸೋತ ಧ್ರುವನಾರಾಯಣರನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಐವರು ಕಾರ್ಯಾಧ್ಯಕ್ಷರಲ್ಲಿ ಇವರು ಕೂಡ ಒಬ್ಬರಾದ್ರು ರಾಜ್ಯ ರಾಜಕಾರಣದ ಕನಸು ಈಡೇರಲಿಲ್ಲ ಫ್ರೆಂಡ್ಸ್ ರಾಜ್ಯ ರಾಜಕಾರಣದಿಂದ ಪೊಲಿಟಿಕಲ್ ಜರ್ನಿ ಆರಂಭಿಸಿ ನಂತರ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದ ಧ್ರುವ ನಾರಾಯಣ್ ಮತ್ತೆ ಸ್ಟೇಟ್ ಪಾಲಿಟಿಕ್ಸ್ಗೆ ಬರಬೇಕು ಅನ್ನೋ ಮಹದಾಸೆ ಇಟ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಗೆ ಮೈಸೂರು ಜಿಲ್ಲೆಯ ನಂಜನಗೂಡು ಎಸ್ಸಿ ಮೀಸಲು ಕ್ಷೇತ್ರದಿಂದ ಕಣಕ್ಕಿಳಿಯಬೇಕು ಅಂದ್ಕೊಂಡಿದ್ರು ಆದ್ರೆ ಟಿಕೆಟ್ ಘೋಷಣೆಯಾಗೋಕು ಮೊದಲೇ ಅವರು ಇಲ್ಲವಾಗಿದ್ದಾರೆ ಧ್ರುವ ನಾರಾಯಣ್ ಫ್ರೆಂಡ್ಸ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಾಗ ಆರ್ ಧ್ರುವ ನಾರಾಯಣ್ ಸುಮಾರು ಒಂಬತ್ತು ಕೋಟಿ ಮೌಲ್ಯದ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು ಇವರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಒಂದು ಐದು ಕೋಟಿ ಇತ್ತು ಅಂದ್ರೆ ತಿಂಗಳಿಗೆ ಸುಮಾರು ಒಂಬತ್ತೂವರೆ ಲಕ್ಷ ದಿನಕ್ಕೆ ಮೂವತ್ತೆರಡು ಸಾವಿರ ಇವರು ಇಪ್ಪತ್ತೊಂದು ಲಕ್ಷದಷ್ಟು ಸಾಲ ಹೊಂದಿದ್ರು ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇರಲಿಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ಕಾಂಗ್ರೆಸ್ ನಾಯಕ ದಿವಂಗತ ಆರ್ ನಾರಾಯಣ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ